ಭಾಗ್ಯಲಕ್ಷ್ಮಿ ವರ್ಸಸ್ ಲಕ್ಷ್ಮಿ ಬಾರಮ್ಮ ಸೀರಿಯಲ್ ನ ಒಂದಿಷ್ಟು ಅಟ್ರಾಕ್ಟಿವ್ ಅಂಡ್ ಸಿಕ್ಕಾಪಟ್ಟೆ ತಲೆಹರಟೆಗಳು, ಒಂದಷ್ಟು ಏನೇನೋ ಪ್ಲಾನಿಂಗ್ಸ್ ಎಲ್ಲ ಮಾಡ್ತಾ ಇರ್ತಾರೆ, ಒಂದಷ್ಟು ಫೇಸ್ ಗಳನ್ನ ಸಿಕ್ಕಾಪಟ್ಟೆ ಬ್ಯುಸಿ ಇದ್ರು ಎಲ್ಲರನ್ನು ಎತ್ತಾಕೊಂಡು ಒಂದ್ 4 ಜನನ ಕರ್ಕೊಂಡ್ ಬಂದಿದ್ದೀನಿ. ಬನ್ನಿ, ಒಂದ್ 10 ನಿಮಿಷ ಇಂಟರ್ವ್ಯೂ ಮಾಡ್ಬಿಟ್ಟು ಕಳಿಸ್ತೀನಿ ಅಂತ ಬನ್ನಿ, ಅವ್ರನ್ನೆಲ್ಲರನ್ನು ಮಾತಾಡ್ಸ್ಕೊಂಡ್ ಬರೋಣ. ಹಲೋ, ಹೇಗಿದ್ದೀರಲ್ಲ ಎಲ್ಲಾರು? ಆರಾಮಾಗಿ ನೋಡಿ, ಶೂಟಿಂಗ್ ಮಾಡ್ಕೊಂಡು ಬಿಂದಾಸ್ ಆಗಿ ಅದನ್ನ ಕರ್ದಾಗ ಮಾತ್ರ ಊಟ. ಇಂಟರ್ವ್ಯೂ ಅಂದ್ರೆ ನಮ್ಗೆ, ನಾವು ಸ್ಕ್ರಿಪ್ಟೆಡ್ ಫೋನ್ ಆಗಿ ಮಾತಾಡೋ ಅಂದ್ರೆ ನಿಮಗೆ ಕಾನ್ಸೆಪ್ಟ್. ಓಕೆ, ಅಮ್ಮ ಅವರು ಎಷ್ಟ್ ಸಾಕತ ಕಾಣಿಸ್ತಾ ಇದಾರೆ ನೋಡಿ. ಅಲ್ಲ, ಆ ನಗು ಅದೇ ನಿಮಗೆ ಏನು ಒಂಥರ ಮಿಂಚು ಪಳ 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 ನಗು ಮುಖದಲ್ಲಿ ಇದ್ರೆ ನಮ್ ಸೀರಿಯಲ್ ನ ಮಿಂಚೆ ಅವರು. ಎಲ್ರಿಗೂ ಪ್ರೀತಿಯ ಅಜ್ಜಿ. ಅಜ್ಜಿ, ನಿಮ್ಮ ಪಾತ್ರದ ಬಗ್ಗೆ ಹೇಳ್ಬಿಡಿ ಅಮ್ಮ. ನನ್ ಪಾತ್ರ ಕುಸ್ಬನ್ಗೆ ಮತ್ತೆ ಕಾವೇರಿಗೆ ಇಬ್ರಿಗೂ ಅಮ್ಮ ನಾನು. ಹೀರೋಗೆ ಅಜ್ಜಿ, ಹೆಡ್ ಮೇಡಮ್, ಮನೆಗೆ ದೊಡ್ಡೋಳು ಒಟ್ಟಿನಲ್ಲಿ. ಓಕೆ, ಸೊ ಎಲ್ಲಾ ಕಡೆನು ಇರ್ತೀನಿ ನಾನು, ಎಲ್ಲಾ ಕಡೆನು. ಈಗ ಹೀರೋ ಮದ್ವೆ ಆಯ್ತು, ಸೊ ಅವನ್ಗೆ ಅಜ್ಜಿ. ಆಮೇಲೆ ಬರೋ ಹುಡುಗಿಗೆ, ಮದ್ವೆ ಹೆಣ್ಣಿಗೆ, ಅವಳಿಗೂ ಪ್ರೀತಿಯಿಂದ ಅಜ್ಜಿ. ಸೊ ಎಲ್ಲಾ ಕಡೆನು ಇರ್ತೀನಿ, ನನ್ ಮನೆಗೆ ದೊಡ್ಡವಳಾಗಿರೋದ್ರಿಂದ ಎಲ್ಲಾ ಕಡೆನು ಇರ್ತೀನಿ. ಎಲ್ಲರೂ ಇಷ್ಟ. ಓಕೆ, ಎಲ್ಲಾ ಕಡೆನು ಇರ್ತೀರಾ, ಎಲ್ಲಾ ವಿಷಯಗಳು ಗೊತ್ತಿರುತ್ತೆ, ಯಾರ್ಯಾರು ಹೆಂಗೆ ಯಾರ್ಯಾರಿಗೆ ಎಲ್ಲೆಲ್ಲಿ ಡೌನ್ ಮಾಡ್ಬೇಕು ಅಪ್ ಮಾಡ್ಬೇಕು ಎಲ್ಲ ಗೊತ್ತಿರುತ್ತೆ ನಿಮಗೆ. ಹಂಗಿದ್ರೆ ನಿಮಗೆ ಇದು ಗೊತ್ತಿರುತ್ತೆ, ಕಾವೇರಿ ಅವರ ಒಂದು ನಿಜವಾದ ಫೇಸಿನ ಹಿಂದಿನ ಫೇಸ್ ಏನೋ ಒಂದು ಮುಖವಾಡ ಇದೆ. ಆ ಮುಖವಾಡ ಏನು ಅಂತ ಹೇಳ್ಬಿಡಿ ಅಮ್ಮ, ಕಾಯ್ತಾ ಇದ್ದಾರೆ ನಮ್ ವೀಕ್ಷಕರೆಲ್ಲ. ಅಯ್ಯೋ, ಅದ್ರ ಬಗ್ಗೆ ನನ್ಗೆ ಏನು ಗೊತ್ತಿಲ್ಲ. ಅಯ್ಯೋ, ಈಗ ನಾವ್ ಎಷ್ಟೇ ಮಾಡಿದ್ರು ಕಂತ್ರಿ ಕೆಲಸಗಳು ಮಾಡೋ ತಂದೆ ತಾಯಿ ಎದುರುಗಡೆ ಒಳ್ಳೆಯವರಾಗೆ ಇರ್ತೀವಿ. ಸೊ ಇವ್ರ ಪ್ರಕಾರ ನನ್ ಇಬ್ರು ಹೆಣ್ಣು ಮಕ್ಳು ದೇವತೆರು. ಓಕೆ, ನಾನು ದೇವತೆಯನ್ನ ಹುಟ್ಟಿಸಿ ಬಿಟ್ಟಿದೀನಿ, ಅವರಷ್ಟು ತಿಳುವಳಿಕೆ ಇರೋರು ಯಾರು ಇಲ್ಲ ಅನ್ನೋದು ಯಾವ ತಾಯಿಗಾರು ಇರುತ್ತೆ. ಹೆಣ್ಣ ಮುದ್ದು ಹಾಗೇನೆ. ಸೊ ಅವ್ರಿಗೆ ಹೇಗೆ ಅಂದ್ರೆ, ನನ್ನ ಹೆಣ್ಮಕ್ಳು ಇಬ್ರು ಸಂಸಾರನ ಅಷ್ಟು ಚೆನ್ನಾಗಿ ನಡ್ಸ್ಕೊಂಡು ಹೋಗೋರು, ಅಷ್ಟು ತಿಳುವಳಿಕೆ ಇರ್ತರು ಅಂತ ಅವ್ರ ಕೆಟ್ಟತನ ಇವರಿಗೆ. ಆದ್ರೂನು ಏನ್ ಗೊತ್ತಾ ಸುಪ್ರೀತಾ ಅವ್ರೆ, ಆದ್ರೂ ಮಕ್ಕಳು ಒಳ್ಳೆ ಗುಣಗಳು ಎಷ್ಟು ಗೊತ್ತಿರುತ್ತೋ ಅಮ್ಮಂದ್ರಿಗೆ, ಅವ್ರ ಬ್ಯಾಡ್ ಹ್ಯಾಬಿಟ್ಸ್ ಏನು, ಕೆಟ್ಟ ಗುಣಗಳು ಏನು ಅಂತಾನು ಅಮ್ಮಂದ್ರಿಗೆ ಗೊತ್ತಿರುತ್ತೆ. ಅಫ್ಕೋರ್ಸ್ ಕಂತ್ರಿ ಕೆಲ್ಸಗಳು ಗೊತ್ತಾಗಲ್ಲ. ಹೌದೌದು, ನಾನಿಬ್ರು ಹೆಣ್ಮಕ್ಳು ತುಂಬಾ ಬುದ್ಧಿವಂತರು, ಎಂತ ಪರಿಸ್ಥಿತಿ ಬಂದ್ರು ನಿಭಾಯಿಸ್ತಾರೆ. ಕುಸುಮಾ ಆಗ್ಲಿ, ಕಾವೇರಿ ಆಗ್ಲಿ, ಯಾವ್ದಕ್ಕೂ ಹೆದರಲ್ಲ. ಎಂತ ಪರಿಸ್ಥಿತಿ ಬಂದ್ರು ಅವ್ರ ಕೈನ ತಗೊಂಡು ಹಸ್ತದಲ್ಲಿ ಬಿಗಿ ಹಿಡಿದು ನಿಭಾಯಿಸ್ತಾರೆ. ಇನ್ನ ಮೊಮ್ಮಕ್ಳು ಬಗ್ಗೆ ಹೇಳೋದಾದ್ರೆ, ಮೊಮ್ಮಕ್ಳು ನಮ್ ಮುದ್ದು ಮುದ್ದು ಮೊಮ್ಮಕ್ಳು ಹೆಂಗಿರ್ತಾರೆ ಸೆಟ್ ಅಲ್ಲಿ ಇಬ್ರು? ತುಂಬಾ ಚೆನ್ನಾಗಿರ್ತಾರೆ, ತುಂಬಾ ಕಿತ್ತಾಡಲ್ಲ, ತುಂಬಾ ಒಳ್ಳೇದು. ಇದು ತುಂಬಾ ಮಗು ಇದ್ದಂಗೆ, ಅವಳು ಪುಟ್ಟ ಮಗು ಇದ್ದಂಗೆ, ನನಗ್ ಮೊಮ್ಮಕ್ಳಲ್ವಾ, ಮುದ್ದು ಮುದ್ದಾಗಿರ್ತಾರೆ. ಓಕೆ, ಇನ್ನ ಅಂಕಿತ್ ಅವರು ಒಳ್ಳೆ ರೋಲ್ ನ ಪ್ಲೇ ಮಾಡ್ತಾ ಇದ್ದೀರಾ, ಒಂಥರ ಕ್ಯೂಟ್ ಕ್ಯೂಟ್ ಆಗಿ, ಕ್ಯೂಟ್ ಬಾಯ್ ತರ. ಹಾಗೆ ಸುಪ್ರೀತನ ಮಗ ಅಂತ ಒಂದೇ ತರ ಸೆಲೆಕ್ಟ್ ಮಾಡಿರೋದು ಅಷ್ಟೇ, ಫೇಸ್ ಕೂಡ ಒಂದೇ ತರ ಕ್ಯೂಟ್ ಕ್ಯೂಟ್ ಆಗಿ. ಇವ್ರು ಬಿಡಿ ಏಂಜಲ್ ಇವರು, ಯಾವ ಸೀರಿಯಲ್ ಆದ್ರೂ ನೋಡಿ ಇವ್ರ ಔಟ್ಫಿಟ್ ನೇ ನೋಡೋದಿಕ್ ನಾವು ಸೀರಿಯಲ್ ನೋಡ್ಬೇಕು ಅಷ್ಟು ಚೆನ್ನಾಗಿ. ನಿಜವಾಗ್ಲೂ ಸುಮ್ನೆ ಹೇಳದಲ್ಲ, ಆ ಇಯರ್ ರಿಂಗ್ಸ್, ಆ ಜ್ಯುವೆಲರೀಸ್ ಹಾಕೋದು, ಇವಾಗ್ಲೂ ನೋಡಿ ಎಷ್ಟು ಪರ್ಫೆಕ್ಷನ್. ಎಲ್ಲ ಹುಡುಕಿದ್ರು ಒಂದ್ ನೆಗೆಟಿವ್ ಹಾಕಿದ್ರು. ಎಕ್ಸಾಕ್ಟ್ಲಿ ಅಲ್ವಾ, ನಾವು ಹೇಳ್ತಿರ್ತೀವಿ ಇವ್ರಿಗೆ, ಇವ್ರು ನಮ್ಗೆ ಅಮ್ಮ ಅಲ್ಲ, ಇವ್ರು ನನ್ನ ಅಕ್ಕ. ನಿಜವಾಗ್ಲೂ ಹಂಗೆ ಕಾಣಿಸ್ತಾ ಇದೆ. ನನ್ಗೆ ಫಸ್ಟ್ ಹೊತ್ತು ಕ್ಯಾರೆಕ್ಟರ್ ಮಗನ್ ಕ್ಯಾರೆಕ್ಟರ್, ನಾನು ದೊಡ್ಡವ ಸಹ ದೊಡ್ಡವನಾ ಎಷ್ಟು ಇಲ್ವೇ ನಿನ್ ಕರೆಕ್ಟ್ ಆಗಿ ಹುಡುಕ್ತಾ ಇರ್ತೀನಿ ನೋಡ್ತಾ ಇರೋ ಡೈರೆಕ್ಟರ್ ಹೇಳಿದ್ರು ಶಿವ್ ಸರ್. ನನ್ಗೆ ನೋಡಿದ ತಕ್ಷಣ ಅಪ್ಪ ಎಷ್ಟು ಕ್ಯೂಟ್ ಆಗಿದ್ದಾರೆ, ಓಕೆ ನನ್ ಮಗನ ಪರ್ಫೆಕ್ಟ್. ಓಕೆ, ಇನ್ನ ಸೆಟ್ ಅಲ್ಲಿ ಯಾರೆಲ್ಲ ಜೊತೆ ತುಂಬಾ ತಲೆಹಟೆ ಮಾಡೋದು, ಆಮೇಲೆ ತುಂಬಾ ಒಂದಷ್ಟು ಕಿತ್ತಾಟ ಮಾಡೋದು, ಆತರ ಎಲ್ಲ ನಡೀತಾ ಇರುತ್ತೆ. ಸೊ ಅದು ಒಂದಷ್ಟು ಸನ್ನಿವೇಶಗಳನ್ನ ಹಂಚ್ಕೊಳ್ಳೋದಾದ್ರೆ, ನಾನು ಸೆಟ್ ಅಲ್ಲಿ ಕ್ಲೋಸ್ ಆಗಿರೋದು ಅಂದ್ರೆ ನಮ್ಮ ಅಣ್ಣನ ಜೊತೆನೆ, ಯಾಕೆಂದ್ರೆ ಬಾಂಡಿಂಗ್ ಅವ್ರ ಜೊತೆನೆ ಇರೋದು, ಇವ್ರ ಜೊತೆ ಎಲ್ಲ ಇಲ್ಲ. ಹೇಳ್ಬೇಕು ಅಂದ್ರೆ ನಾನು ಇವ್ರ ಮಗ ಆಗ್ಬಾರ್ದಾಗಿತ್ತು, ಕಾವೇರಿ ಮಗ ಆಗ್ಬೇಕಾಗಿತ್ತು. ಯಾಕೆಂದ್ರೆ ಇವ್ರಿಬ್ರು ಕ್ಲೋಸ್ ಆಗಿರುತ್ತೆ, ಅಮ್ಮಂಗೆ ಮಗ ಬೇಡವೇ ಬೇಡ, ಅವಳೇ ಬೇಕು. ಎರಡರಲ್ಲೂ ಅಷ್ಟೇ, ಆಫ್ ಸ್ಕ್ರೀನ್ ಅಲ್ಲಿ ನೀವು ಅವ್ರ ಜೊತೆ ಕ್ಲೋಸ್ ಆಗಿರೋದು, ಆನ್ ಸ್ಕ್ರೀನ್ ಅಲ್ಲೂ ನೀವು ಅವ್ರ ಜೊತೆ ಕ್ಲೋಸ್ ಆಗಿರೋದು. ಕಿತ್ತಾಡಲ್ಲ ಹಂಗೆಲ್ಲ ಮುದ್ದು ಹುಡ್ಗ ಅಂತ ಹೇಳಿದ್ರು, ಇಲ್ಲ ಕಿತ್ತಾಡಕ್ ಸ್ಟಾರ್ಟ್ ಮಾಡ್ಬಿಡ. ಅತ್ತೆ ಮಗಳಲ್ವಾ ಅದಕ್ಕೆ. ಅಲ್ಲ, ಯಾಕೆ ಕ್ಲೋಸ್ ಆಗಿ, ಯಾಕೆ ಯಾರು ಕ್ಲೋಸ್ ಆಗಿರಲ್ಲ ನಿನ್ ಜೊತೆ, ಇವ್ರಿಬ್ರು ಯಾಕೆ ತುಂಬಾ ಕ್ಲೋಸ್? ಯಾಕೆಂದ್ರೆ ಇವ್ರ ಹತ್ರ ಎಲ್ಲ ಮನೆಯಾಳ್ ಮಾಡಕ್ ಆಯ್ತಾರೆ.
ಹೀರೋಗು ಅಯ್ಯೋ ಹೀರೋ ಆಗೋ ಲಕ್ಷಣಗಳೆಲ್ಲ ಗೋಚರಿಸ್ತಾ ಇದೆ ಇವಾಗ ಅಲ್ವಾ. ಗೊತ್ತು ಯಾಕೆ ಅಂತ, ಎಲ್ಲಿ ಮುರ್ದಾಕನ ಮದ್ವೆನ ಅಂತ ಕಾಯ್ತಾ ಇದ್ರು. ಹೌದಾ? ಓ ಅಲ್ಲ, ನಾನ್ ನೋಡ್ದೆ ಮದ್ವೆ ಮುರಿಯಕ್ ಅದು ಇದು ಏನೇನೋ ಪ್ಲಾನಿಂಗ್ಸ್ ಒಂದಷ್ಟು ಬೈಸ್ಕೋತಾರೆ ಕಾರುಣ್ಯ ಹತ್ರ ಅಂದ್ರು ಏನೇನೆಲ್ಲ ಮಾಡಿದ್ರು ಫೈನಲಿ ಕಾಯ್ತಾ ಇದ್ರು. ಅದೇನ್ ಮಾಡಕ್ ಕಲೆ ಬಿಡಲ್ಲ. ಇನ್ನ ನಿಮಗೆ ಜಾಸ್ತಿ, ನಾನ್ ನಿಮ್ಮನ್ನ ಎಲ್ಲಾ ಸೀರಿಯಲ್ಸ್ ಅಲ್ಲೂ ನೋಡಿದ ಮಟ್ಟಿಗೆ ಜಾಸ್ತಿ ವಿಲನ್ ಶೇಡ್ಸ್ ಅಲ್ಲೇ ತುಂಬಾ ಮಾಡ್ತೀರಾ, ನಿಮ್ಗೆ ಯಾವ್ದು ಇಷ್ಟ ಅಂದ್ರೆ? ನೀವು ನೋಡಕ್ ತುಂಬಾ ಲುಕಿಂಗ್ ಯುವರ್ ಗುಡ್, ಸೋ ಬ್ಯೂಟಿಫುಲ್ ಆಯ್ತಾ. ನಾನ್ ನಿಮ್ಗೆ ಒಂದು ಹೀರೋಯಿನ್ ರೋಲ್ ಮೇನ್ ರೋಲ್ ನ ಲೀಡ್ ರೋಲ್ ನ ಮಾಡ್ಬೇಕು ಅನ್ನೋ ಆಸೆ ಆತರ ಏನಾದ್ರು? ನಾನ್ ಬಂದ ಟೈಮ್ ಅಲ್ಲಿ ಅಂದ್ರೆ ಆಡಿಷನ್ ಕೊಟ್ಟಾಗ್ಲೇ ಡೈರೆಕ್ಟರ್ ಹೇಳ್ಬಿಟ್ಟಿದ್ರು, ವಿಲನ್ ಕರೆಕ್ಟ್ ಆಗ್ತೀಯ ನೋಡು ನೀನು, ಬಿಕಾಸ್ ನನ್ ಫೀಚರ್ಸ್ ಅಥವಾ ಕಣ್ಣು ಎಲ್ಲ ಅಂತ ಹೇಳಿ. ಹಂಗೇನ್ ಅನ್ಸಿರ್ಲಿಲ್ಲ ನನ್ಗೆ, ಓಕೆ ವರ್ಕ್ ಮಾಡ್ತಾ ಇದೀನಿ, ಆಕ್ಟಿಂಗ್ ಸ್ಕೋಪ್ ಇದೆ, ಡೈಲಾಗ್ಸ್ ನನ್ಗೆ ಅಂಟಿಲ್ ನಿನ್ ಸೆಟ್ ಆಗಿ ಬಂದ ಸೆಟ್ ಅಲ್ಲಿ ಬಂದಾಗ ವರ್ಕ್ ಇರ್ಬೇಕು ತಕ್ಷಣದ ಕೆಲಸ ಮಾಡ್ತಾ ಕೂರೋದ್ ಬೇಡ, ಮತ್ತೆ ಸೀನ್ ಅಲ್ಲೂ ಅಷ್ಟೇ ನಿಲ್ಬಾರ್ದು, ಪಾಸಿಟಿವ್ ಕ್ಯಾರೆಕ್ಟರ್ಸ್ ಆಲ್ಮೋಸ್ಟ್ ನಿಂತ್ಕೋತಾರೆ, ಏನು ಇರಲ್ಲ ನನ್ಗೆ. ಆಕ್ಚುಲಿ ನೆಗೆಟಿವ್ ಅನ್ಸೋದು ಒಂದು ಹೈಲೈಟ್ ಮಾಡಕ್, ನಮ್ಮ ಆಕ್ಟಿಂಗ್ ನ ಹೈಲೈಟ್ ಮಾಡೋದಕ್ಕೆ ಸ್ಕೋಪ್ ಇರುತ್ತೆ. ಐ ಆಮ್ ಹ್ಯಾಪಿ. ಸೂಪರ್. ಇನ್ನ ಸೀರಿಯಲ್ ಅಲ್ಲಿ ಯಾಕೆ ನಿಮಗೆ ಅಷ್ಟೊಂದು ದ್ವೇಷ ಅಂತ ಹೇಳ್ಬಿಟ್ಟು, ಲಕ್ಷ್ಮಿ ಕಂಡ್ರೆ ಲಡ್ಡು ಕಂಡ್ರೆ ಮದ್ವೆ ಮುರಿಯೋದಿಕ್ ಯಾಕೆ ಕಾಯ್ತಾ ಇರ್ತೀರಾ? ಲಕ್ಷ್ಮಿ ಮೇಲೆ ಏನೇನ್ ದ್ವೇಷ ಇರಲ್ಲ ನನ್ಗೆ, ಏ ಅತ್ತಿಗೆನ ಬಳಿಯ ಸೋಲಿಸ್ಬೇಕು ಅನ್ನೋದಿರುತ್ತೆ, ಅತ್ತಿಗೆಗೆ ಪಾಠ ಕಲಿಸ್ಬೇಕು, ಅವರು ಅರ್ಥ ಮಾಡ್ಕೋಬೇಕು ಈಗ ನನ್ನ ತಾಯಿಗೆ ಹೆಂಗೆ ಹಿಂಸೆ ಮಾಡಿದ್ರು ಒಂದು ಸೊಸೆಯಾಗಿ, ಸೊ ಅವರಿಗೂ ಅದೇ ಬರತ್ತೆ ಅನ್ನೋದು ನನಗಿದ್ದಿದ್ದಷ್ಟೇ. ನನಗನ್ಸಿದ್ದು ಲಕ್ಷ್ಮಿ ಪಾಪ ಅನ್ಸ್ಬಿಡ್ತಾಳೆ, ಅತ್ತೆನ ಅತ್ತೆ ಮಾತ್ ಕೇಳ್ಕೊಂಡ್ ಬಿದ್ದಿರೋ, ಅತ್ತೆ ಮಾತ್ ಕೇಳ್ಕೊಂಡ್ ಬಿದ್ದಿರೋ ಸೊಸೆ ಆಗ್ಬಿಡ್ತಾಳೆ. ನನ್ಗೆ ಅಂತವಳು ಬೇಡ. ಕೀರ್ತಿ ಅಂತವಳಾದ್ರೆ ಹೇಳಿಕೆ, ಹಾ ಮಗನ್ನ ದೂರ ಮಾಡ್ಕೊಂಡು ಲವ್ ಆಗಿರತ್ತಲ್ವಾ, ದೂರ ಮಾಡ್ತಾರೋ ಅತ್ತೆ ಅಮ್ಮ ಮಗನ್ನ ಅಂತ ನನಗಿದ್ದಿದ್ದು ಥಾಟ್ಸ್. ಹೆಂಗೆ ಕೀರ್ತಿನ ತರೋ ಪ್ರಯತ್ನ ಮಾಡ್ತೀರಾ ನೀವು ಮುಂದಿನ ದಿನಗಳಲ್ಲಿ, ಅಂದ್ರೆ ಮದ್ವೆ ಆದ್ಮೇಲೂ ಕೂಡ ನಮ್ಗೇನು ಒಟ್ಟಿನಲ್ಲಿ ಕಾವೇರಿನ ನನಗೆ ಅವಳಿಗೆ ಅರ್ಥ ಮಾಡಿಸ್ಬೇಕು, ಲೈಫ್ ಅಲ್ಲಿ ನೀನ್ ಮಾಡಿದ ತಪ್ಪು ನೀನು ಒಂದಲ್ಲ ಒಂದಿನ ಸೋತೆ ಸೋಲ್ತಿ ಅನ್ನೋದನ್ನ ಅರ್ಥ ಮಾಡಿಸ್ಬೇಕು ಕಾವೇರಿಗೆ. ಹೌದಾ? ಇವಳಿಗೆ ತಾಯಿ ಲವ್ ಬೇಕು, ಮಗ 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 ಅನ್ನೋದು ಯಾವಾಗ ಮಗನಿಂದನೇ ಹೋಗೋದ್ ನನ್ನ ಅಮ್ಮ. ಸೊ ನನ್ಗೆ ಅದೊಂದು ಹಂಗೆ ಯಾವಾಗ್ಲೂ ಬೈಯೋದು, ಅಣ್ಣಂದೇ ಸಪೋರ್ಟ್, ಅವನ್ ಬಗ್ಗೆನೆ ಯೋಚನೆ, ಅಂದ್ರೆ ಅವ್ನ್ ಮಗ್ಳಿದ್ದಾಳೆ ಅಂತಾನೆ ನೆನ್ಪಿರಲ್ಲ ಅನ್ಸುತ್ತೆ ಅವ್ರಿಗೆ. ಸೊ ನನ್ ಅತ್ತೆ ನಂಗ್ ಫೇವ್ರೆಟ್, ಎಲ್ಲ ಲೈಕ್ ನಾನು ಅವ್ರ ಜೊತೆನೆ ತುಂಬಾ ಶೇರ್ ಮಾಡ್ಕೊಳ್ಳೋದು ಎಲ್ಲ ಅವ್ರ ಜೊತೆನೆ ಮಾಡ್ತಿರ್ತೀನಲ್ಲ. ಸೊ ಐ ವಿಲ್ ಬಿ ಹೆಲ್ಪಿಂಗ್ ಹರ್ ವಿತ್ ದ ಪ್ಲಾನ್ಸ್. ಅಂಡ್ ನಂಗೆ ಲಕ್ಷ್ಮಿ ಯಾಕೆ ಇಷ್ಟ ಇರಲ್ಲ ಅಂದ್ರೆ ಅದೇನೋ ನಂಗೊಂದು ಇದಿರುತ್ತೆ, ಓ ನಾವು ಸ್ಟ್ಯಾಂಡರ್ಡ್ ನಮ್ ಸ್ಟ್ಯಾಂಡರ್ಡ್ಸ್ ತಕ್ಕಂಗೆ ತಲೆ ತುಂಬಿರ್ತೀನಿ ನನ್ ಲೆವೆಲ್ ಇದ್ರಲ್ಲಿ ಇವ್ರು ಹೇಳಿರ್ತಾರೆ, ಓಕೆ ನೋಡು ನಾವ್ ಇಷ್ಟು ರಿಚ್ ಆಗಿದೀವಿ, ಅವಳೇನೋ ಎಲ್ಲೋ ಒಂದ್ ಕಿರಾಣಿ ಅಂಗಡಿ ಹುಡುಗಿ ಬಂದ್ ಹೆಂಗ್ ಸೆಟ್ ಆಗ್ತಾಳೆ ಅದು ಇದು ಅಂತ. ಸೊ ನಾನು ಅವ್ರ ಬಟ್ಟೆ ಮೇಲೆ ಕಮೆಂಟ್ ಮಾಡೋದು, ಅವ್ರು ನಮ್ಮನೆಗ್ ಬಂದಾಗ ಹೆಂಗೆ ಲೈಕ್ ನನ್ ಫ್ರೆಂಡ್ಸ್ ನ ಹೇಗ್ ಇಂಟ್ರೊಡ್ಯೂಸ್ ಮಾಡಿಸ್ಲಿ ಅಂಡ್ ನನ್ನ ಅಣ್ಣ ದೊಡ್ಡ ಸಿಂಗರ್ ಅಲ್ವಾ, ಸೊ ನಂಗೆ ಅದೊಂದ್ ಇದಿರುತ್ತೆ ಏನೋ ಒಂದು ಎಂಬಾರಸ್ಮೆಂಟ್ ತರ, ಅದಕ್ಕೆ ನಾನು ಇವ್ರನ್ನ ಸಪೋರ್ಟ್ ಮಾಡ್ತಾ ಇರ್ತೀನಿ, ನಂಗೆ ಇಷ್ಟ ಇರಲ್ಲ ಅವರು. ಓಕೆ. ಇನ್ನ ನೋಡಿ ನೀವು ಹೇಳಿದ್ರಿ ಅಮ್ಮ ನನ್ ಕಡೆ ಗಮನ ಕೊಡಲ್ಲ, ಬರೀ ಅಣ್ಣ ಅಣ್ಣ ಅಣ್ಣನ್ ಮಗನ್ ಕಡೆ ಗಮನ, ಇವರು ಹಂಗೆ ಮಗನ್ ಕಡೆ ಗಮನ ಕೊಡಲ್ವಾ ಬರೀ? ಅದಕ್ ನೀನ್ ಏನ್ ಮಾಡ್ಬೇಕು ಆ ಪ್ಲಾನಿಂಗ್ಸ್ ಮಾಡು, ಓಕೆನಾ? ನಾನ್ ನಿನಗ್ ಸಪೋರ್ಟ್ ಮಾಡ್ತೀನಿ. ಅಯ್ಯೋ ಹಂಗ್ ಮಾಡ್ಬೇಡಿ ಆಯ್ತಾ. ಆಮೇಲೆ ನೋಡಿ ಮಗ ಕೇರ್ ಮಾಡ್ಬೋದು, ನಾನ್ ಒಂದ್ ಹೇಳಿದ್ರೆ ಒಂದ್ ಮತ್ತೆ ಒಂದ್ ಎರಡ್ ಮೂರ್ ಎಕ್ಸ್ಟ್ರಾ ಹೇಳ್ಕೊಂಡಿರ್ತಾನೆ. ನಾನ್ ಇಲ್ಲಿ ಹೋಗೋಣ ಬಾ ಮಗನೇ ಅಂದ್ರೆ ಏ ಮಗಲೇ ಅನ್ಕೊಂಡು ಅಲ್ಲಲ್ಲೋ ಹೋಗ್ತಿರ್ತಾನೆ. ಈಗ್ಲೇ ಇವಾಗ್ಲೇನೆ ಸ್ಟ್ಯಾಂಡರ್ಡ್ ಅಲ್ಲ, ಹುಡುಗಿ ಎಲ್ಲಿಂದ ತರ್ಬೇಕು ಅಷ್ಟೇ ಐಟ ಇದಾರೆ ಒಬ್ರು ಇದಾರೆ. ಹೌದಾ? ಬೆಳವಣಿಗೆ ಹಾಗೂ ಇನ್ನು 15 ಅಲ್ವಾ ಇಲ್ಲೇ ಇದಳಲ್ಲ ಅತ್ತೆ ಮಗಳು. ವಿಸ್ತಾರ ನ್ಯೂಸ್, ನಿಖರ ಜನಪರ.